ಇತ್ತೀಚೆಗೆ ನಡೆದ ಪದ್ಮಶ್ರೀ ಪುರಸ್ಕಾರ ಕಾರ್ಯಕ್ರಮದಲ್ಲಿ ತಮ್ಮ ಅದಮ್ಯ ಸಾಮಾಜಿಕ ಸೇವೆಗಾಗಿ ಓರ್ವ ವ್ಯಕ್ತಿ ಪದ್ಮಶ್ರೀ ಪುರಸ್ಕಾರವನ್ನ ತಮ್ಮದಾಗಿಸಿಕೊಂಡರು. ಬರಿಗಾಲಿನಲ್ಲಿಯೇ ತೆರಳಿ ಪದ್ಮಶ್ರೀ ಪುರಸ್ಕಾರವನ್ನ ಪಡೆಯುವ ಮೂಲಕ ತಮ್ಮ ಸರಳತೆಯಿಂದ ಸುದ್ದಿಯಾದ ಇವರು ಬೇರೆ ಯಾರೂ ಅಲ್ಲ, ಕರಾವಳಿ ಮೂಲದ ಹರೇಕಳ ಹಾಜಬ್ಬ. ಅಕ್ಷರ ಸಂತನೆಂದೇ ಜನಮಾನಸದಲ್ಲಿ ಮನ್ನಣೆ ಗಳಿಸಿರುವ ಪದ್ಮಶ್ರೀ ಹರೇಕಳ ಹಾಜಪ್ಪ ನಾಡುಕಂಡ ಓರ್ವ ಅಪೂರ್ವ ಸಾಧಕ. ಮಂಗಳೂರು ತಾಲೂಕಿನ ಹರೇಕಳ ಎಂಬ ತೀರಾ ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿದ ಹಾಜಪ್ಪ ಬಡತನದಿಂದ ಶಾಲೆಯ ಮೆಟ್ಟಿಲು ಹತ್ತಲಾರದೆ ಜೀವನೋಪಾಯಕ್ಕಾಗಿ ಬುಟ್ಟಿಯಲ್ಲಿ ಕಿತ್ತಳೆ ಮಾರುವ ಕಾಯಕವನ್ನ ಕೈಗೆತ್ತಿಕೊಂಡರು. ಕಿತ್ತಳೆ ಮಾರಾಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಹಾಜಬ್ಬರು ಎದುರಿಸಿದ ಒಂದು ಘಟನೆ ಅವರ ಮೇಲೆ ಭಾರಿ ಪರಿಣಾಮ ಬೀರಿತು. ಹಾಜಬ್ಬರು ಎಂದಿನಂತೆ ಬುಟ್ಟಿಯಲ್ಲಿ ಕಿತ್ತಳೆ ಹಣ್ಣುಗಳನ್ನು ಹಿಡಿದು ಮಂಗಳೂರಿನ ಬೀದಿಯಲ್ಲಿ ವ್ಯಾಪಾರದಲ್ಲಿ ತೊಡಗಿದ್ದರು. ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿ ಇಂಗ್ಲಿಷಿನಲ್ಲಿ ಕಿತ್ತಳೆಯ ಬೆಲೆ ಎಷ್ಟು ಎಂದು ಕೇಳಿದಾಗ ಹಾಜಬ್ಬರಿಗೆ ಉತ್ತರಿಸಲಾಗಲಿಲ್ಲ. ಶಿಕ್ಷಣದ ಕೊರತೆಯ ನೋವು ಹಾಜಬ್ಬರನ್ನ ತೀವ್ರವಾಗಿ ಕಾಡಿತು. ಶಿಕ್ಷಣ ಇಲ್ಲದಿದ್ದರೆ ಮನುಷ್ಯ ಎದುರಿಸಬೇಕಾದ ಸಂಕಷ್ಟದ ಪರಿಸ್ಥಿತಿಯನ್ನ ಸ್ವತಃ ಅನುಭವಿಸಿದ ಹಾಜಬ್ಬ ತಾನು ಶಿಕ್ಷಣದಿಂದ ವಂಚಿತನಾದರೂ ಮುಂದಿನ ಪೀಳಿಗೆ ಇಂತಹ ಪರಿಸ್ಥಿತಿ ಎದುರಿಸಬಾರದು, ಇದಕ್ಕಾಗಿ ಏನಾದರೂ ಮಾಡಬೇಕು ಎಂಬ ಅಚಲ ನಿರ್ಧಾರವನ್ನ ಕೈಗೊಂಡರು. ಈ ದೃಢ ನಿರ್ಧಾರದ ಫಲವಾಗಿ ಕಿತ್ತಳೆಯ ಬುಟ್ಟಿಯಲ್ಲಿ ಮೊಳಕೆಯೊಡೆದದ್ದೇ ಪುಟ್ಟ ಶಾಲೆಯೊಂದರ ಕನಸು. ಆಗಿಂದ ಮಾತ್ರಕ್ಕೆ ಬರೀ ಕನಸು ಕಾಣುತ್ತಾ ಕಾಲ ಕಳೆಯದ ಹಾಜಬ್ಬ ಇದನ್ನ ತನ್ನ ಬದುಕಿನ ಗುರಿಯಾಗಿ ಸ್ವೀಕರಿಸಿದ್ರು. ನನಗೆ ವಿದ್ಯಾಭ್ಯಾಸ ಪಡ್ಕೊಳ್ಳಿಕ್ಕೆ ಆಗಿಲ್ಲ. ನನ್ನ ಊರಿನಲ್ಲಿ ವಿದ್ಯಾಭ್ಯಾಸ ಪಡ್ಕೊಂಡೇ ಇದ್ದರೂ ಕೂಡ ಈ ಪರಿಸ್ಥಿತಿ ನನ್ನಿಂದ ತರ ಆಗಬಹುದು. ನನ್ನ ಜೀವನ ಅಲ್ಲಿ 75 ರೂಪಾಯಿ 100 ರೂಪಾಯಿ ಸಂಪಾದನೆ ಇತ್ತು. ನನ್ನ ಜೀವನ ಅಲ್ಲೇ ಹೋಗುತ್ತೆ. ನಾನೊಂದು ಮುಜುಗಾರ ಥರದ ಮನುಷ್ಯ ಆಗಿದ್ದೆ. ಆಗ ನನಗೊಂದು ಮುಂದಿನ ಪೀಳಿಗೆ ನಮ್ಮ ಊರಿನಲ್ಲಿ ಸರ್ಕಾರಿ ಶಾಲೆ ಆದರೆ ನನ್ನೊಂದು ಭಾಳ ಒಳ್ಳೆಯದು. ಅಕ್ಕಪಕ್ಕದವರು ನಮ್ಮ ಮಕ್ಕವರು ಊರಿನವರಿಗೆ ಒಂದು ಸರ್ಕಾರಿ ಶಾಲೆ ಆದರೆ ಒಳ್ಳೆಯದು ಅಂತ ನಾನೊಂದು ಕನಸು ಕಂಡೆ. ಅವಿರತ ಶ್ರಮದಿಂದ ಇದನ್ನ ನನಸು ಮಾಡುವಲ್ಲಿ ಯಶಸ್ವಿಯಾದರು. ಹರೇಕಳ ಎಂಬ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಕ್ರಾಂತಿಗೆ ಕಾರಣರಾಗಿ ಜನಮಾನಸದಲ್ಲಿ ಅಕ್ಷರ ಸಂತನಾಗಿ ಬೇರೂರಿದರು. ಶಾಲೆಯ ಕನಸಿನ ಸಾಕಾರಕ್ಕೆ ಅವರು ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಕಿತ್ತು ತಿನ್ನುವ ಬಡತನ ಲೆಕ್ಕಿಸದೆ ಕಿತ್ತಳೆ ಮಾರಾಟದ ಮಧ್ಯೆ ಶಾಲೆಗಾಗಿ ಕಚೇರಿಯಿಂದ ಕಚೇರಿಗಳಿಗೆ ಅಲೆದಾಡಿದರು. ಅವರ ಸತತ ಪರಿಶ್ರಮದ ಫಲವಾಗಿ 2017 ಜೂನ್ 17 ಹರೇಕಳ ನ್ಯೂ ಪಡ್ಪುವಿಗೆ ಸರ್ಕಾರಿ ಶಾಲೆ ಮಂಜೂರಾಯಿತು. ಆದರೆ ಕಟ್ಟಡವಿಲ್ಲ. ಶಾಲೆಗೆ ಸ್ವಂತ ಕಟ್ಟಡ ನಿರ್ಮಿಸಲು ಪಕ್ಕದ ಬೋರಲುಗುಡ್ಡದ 40 ಸೆಂಟ್ಸ್ ಜಾಗ ಖರೀದಿಸಲು ಕಿತ್ತಳೆ ವ್ಯಾಪಾರ ಮಾಡಿ ತೀರಾ ಕಷ್ಟದಲ್ಲಿ ಉಳಿತಾಯ ಮಾಡಿದ್ದ 25,000 ರು ನೀಡಿದ್ರು. ಇತರ ಹಣವನ್ನ ದಾನಿಗಳಿಂದ ಸಂಗ್ರಹಿಸಲಾಯಿತು. ಶಾಲೆಗೆ ಅವಶ್ಯವಿರುವ ಮೂಲ ಸೌಕರ್ಯಗಳನ್ನ ದಾನಿಗಳ ನೆರವಿನೊಂದಿಗೆ ಶಾಲೆಗೆ ಹಾಜಬ್ಬರು ಒದಗಿಸಿಕೊಟ್ಟರು. ಅಂದಿನಿಂದ ಇಂದಿನ ತನಕ ತನ್ನನ್ನು ತಾನು ಶಾಲೆಗೆ ಅರ್ಪಿಸಿಕೊಂಡು ಭಗೀರಥರಾದ ಹಾಜಬ್ಬರಿಗೆ ಶಾಲೆಯೇ ಬದುಕಿನ ಸರ್ವಸ್ವ. 100 ಮಕ್ಕಳಿಗೆ ಅಕ್ಷರ ಭಾಗ್ಯವನ್ನ ಕರುಣಿಸುತ್ತಿರುವ ಸರ್ಕಾರಿ ಶಾಲೆಯನ್ನ ಪ್ರತಿನಿತ್ಯ ನೋಡಿ ಸಂಭ್ರಮಿಸುವುದೇ ಇವರ ಬದುಕಿನ ಸಂತೋಷ. ಸರ್ಕಾರಿ ಶಾಲೆಯನ್ನ ತನ್ನ ಶಾಲೆಯಂತೆ ಪ್ರೀತಿಸುತ್ತಾ ಬಂದಿರುವ ಹಾಜಬ್ಬ ಅವರು ಶಾಲೆಯನ್ನ ಹಿರಿಯ ಪ್ರಾಥಮಿಕದವರೆಗೆ ವಿಸ್ತರಿಸಲು ಪಣತೊಟ್ಟರು. ಹಾಜಬ್ಬರ ಅವಿರತ ಶ್ರಮದಿಂದ ಇದೀಗ ಕಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲಾ ಮಟ್ಟಕ್ಕೆ ತಲುಪಿದೆ. ಇದನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಕನಸು ಹಾಜಬ್ಬರದ್ದು. ಈ ನಡುವೆ ಕ್ಷೀಣಿಸುತ್ತಿರುವ ಆರೋಗ್ಯ, ಪತ್ನಿಯ ಅನಾರೋಗ್ಯ, ಬಡತನ ಇವರ ಅಕ್ಷರ ಪ್ರೀತಿಗೆ ಎಂದೂ ತಡೆಯಾಗಿಲ್ಲ. ಬಡತನದಿಂದ ಜೀವನೋಪಾಯಕ್ಕೆ ಕಷ್ಟಪಡುತ್ತಿದ್ದರೂ ಹಾಜಬ್ಬ ಅವರು ತನಗೆ ಬಂದ 100,000 ರು ಪ್ರಶಸ್ತಿ ಮೊತ್ತವನ್ನ ತನ್ನ ಸ್ವಂತ ಸುಖಕ್ಕಾಗಿ ಬಳಸುತ್ತಿಲ್ಲ. ಶಾಲೆಯ ಅಭಿವೃದ್ಧಿಗಾಗಿಯೇ ಎಲ್ಲ ಹಣವನ್ನ ವಿನಿಯೋಗಿಸುತ್ತಿದ್ದಾರೆ.
ನ್ಯೂಪಡ್ಪುವಿನ ಸರ್ಕಾರಿ ಶಾಲೆಗಾಗಿ ತನ್ನ ಸರ್ವಸ್ವವನ್ನು ಮುಡಿಪಾಗಿಟ್ಟಿದ್ದಾರೆ. ಸುಮಾರು 70 ಲಕ್ಷ ರು ದೇಣಿಗೆ ಅನುದಾನವನ್ನ ವಿವಿಧ ಮೂಲಗಳಿಂದ ಒದಗಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಾಲೆಗಾಗಿ ಇಷ್ಟೆಲ್ಲ ಪರಿಶ್ರಮ ಪಟ್ಟರೂ ಅಲ್ಲಿನ ನಾಮಫಲಕದಲ್ಲಿ ಅವರ ಹೆಸರು ಹಾಕಿಸಿಲ್ಲ. ಅವರಿಗೆ ಯಾವ ಪ್ರಚಾರವೂ ಬೇಕಿಲ್ಲ. ತಮಗೆ ಲಕ್ಷಾಂತರ ರು ಪ್ರಶಸ್ತಿ ಮೊತ್ತ ಲಭಿಸಿದರೂ ತಮಗಾಗಿ ಮನೆ ನಿರ್ಮಿಸಲು ಹೋಗಲಿಲ್ಲ. ಇವರ ನಿಸ್ವಾರ್ಥ ಸೇವೆ ತ್ಯಾಗವನ್ನ ಗಮನಿಸಿ ದಾನಿಗಳು ನಿರ್ಮಿಸಿಕೊಟ್ಟ ಮನೆಯಲ್ಲಿ ಸರಳ ಜೀವನ ನಡೆಸುತ್ತಿದ್ದಾರೆ. ಹಾಜಬ್ಬರ ಸೇವೆ ಮತ್ತು ಸಾಧನೆಯನ್ನ ಗುರುತಿಸಿ ಹಲವಾರು ಪ್ರಶಸ್ತಿಗಳು ಸಂದಿವೆ. ಮಂಗಳೂರು, ಕುವೆಂಪು ಸೇರಿದಂತೆ 3 ವಿಶ್ವವಿದ್ಯಾಲಯಗಳು ತಮ್ಮ ಪಠ್ಯದಲ್ಲಿ ಹಾಜಬ್ಬರ ಸಾಧನೆಯನ್ನ ಪಾಠವಾಗಿ ಅಳವಡಿಸಿ ಅವರಿಗೆ ವಿಶೇಷ ಗೌರವ ಅರ್ಪಿಸಿದೆ. ಕರ್ನಾಟಕದಲ್ಲಿ ತುಳು ವಿಭಾಗದಲ್ಲಿ ಹಾಜಬ್ಬರ ಯಶೋಗಾಥೆ ಪಾಠವಾಗಿದೆ. ನೆರೆಯ ಕೇರಳದಲ್ಲಿ ಕನ್ನಡ ಮಾಧ್ಯಮದ ಮಕ್ಕಳಿಗೆ 8ನೇ ತರಗತಿಯ ಕನ್ನಡ ಮತ್ತು 10ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಪಾಠವಾಗಿರುವುದು ಅವರ ಮೇರು ಸಾಧನೆಗೆ ಹಿಡಿದಿರುವ ಕೈಗನ್ನಡಿಯಾಗಿದೆ. ಇದಿಷ್ಟೇ ಅಲ್ಲದೆ ಹರೇಕಳ ಹಾಜಬ್ಬರನ್ನ ದೇಶದ ಅತ್ಯುನ್ನತ 4ನೇ ನಾಗರಿಕ ಪದ್ಮಶ್ರೀ ಪ್ರಶಸ್ತಿಯು ಅರಸಿ ಬಂದಿದೆ. ಶ್ರೀ ಹರೇಕಲ್ ಹಾಜಬ್ ಸಮಾಜ ಸೇವಾ. ಸಮಾಜಕ್ಕೆ ತನ್ನದೇ ಆದ ಸೇವೆಯನ್ನ ನೀಡುವ ಮೂಲಕ ಅಸಾಮಾನ್ಯ ವ್ಯಕ್ತಿಯಾಗಿ ಬೆಳೆದಿರುವ ಹಾಜಬ್ಬರ ಬದುಕು ನಮ್ಮಂತ ನಿಮ್ಮಂತ ಪ್ರತಿಯೊಬ್ಬ ವ್ಯಕ್ತಿಗೂ ದಾರಿದೀಪ. ಸಮಾಜಕ್ಕೆ ಏನಾದರೂ ಸೇವೆ ಸಲ್ಲಿಸಬೇಕೆಂಬ ಹಂಬಲದಲ್ಲಿರುವವರಿಗೆ ಇವರ ವ್ಯಕ್ತಿತ್ವ ಬಹುದೊಡ್ಡ ಪ್ರೇರಣೆಯಾಗಿದೆ.